ನಮಸ್ಕಾರ ಸ್ನೇಹಿತರೆ, ನೀವೀಗ ನೋಡ್ತಾ ಇರೋದು ಪ್ರಾಬ್ಲಮ್ ಸಾಲ್ವಿಂಗ್ ಥ್ರೂ ಟೀಮ್ ವರ್ಕ್ ಅಂತ ಕಾನ್ಸೆಪ್ಟು. ಯಾವ ರೀತಿ ನಾವು ಸಮಸ್ಯೆಗಳನ್ನು ಬಗೆಹರಿಸ್ಬೋದು, ಯಾವುದನ್ನು ಸಾಧ್ಯವಾಗಲ್ಲ ಅಂತ ಅನ್ಕೋತಿರ್ತೀವೋ ಆ ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರುತ್ತೆ ಅಂತ ಈ ಒಂದು ಆಟದಲ್ಲಿ ನಾವಿವತ್ತು ನೋಡ್ತೀವಿ. ಸೊ ಈ ಗೇಮ್ನ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಮಕ್ಕಳು ತಮ್ಮ ಕೈನ ಸರಪಣಿಯ ರೀತಿಯಲ್ಲಿ ಇಟ್ಕೊಂಡಿರ್ತಾರೆ. ಅವರ ಒಂದು ವೃತ್ತಾಕಾರವಾಗಿ ನಿಂತ್ಕೊಂಡಿದ್ದಾಗ ಅವರ ಮುಖದ ದಿಕ್ಕು ಒಳಗಡೆಗಿರುತ್ತಲ್ಲ, ಸೊ ಇವರು ತಮ್ಮ ಕಂಪ್ಲೀಟ್ ಆಪೋಸಿಟ್ ಡೈರೆಕ್ಷನ್ಗೆ ತಿರುಗಬೇಕು. ಅದರ ಯಾವುದೇ ರೀತಿಯಿಂದ ಸರಪಣಿಯನ್ನು ಬಿಡಬಾರ್ದು. ಹೌದಾ? ಆ ಚೈನ್ ಲಿಂಕ್ ಅದೇ ಥರ ಇರಬೇಕು, ಮತ್ತು ಡೈರೆಕ್ಷನ್ ಮಾತ್ರ ಆಪೋಸಿಟ್ ಕಡೆ ತಿರುಗಬೇಕು. ಇದು ಇವರು ಕೊಟ್ಟಿರೋ ಟಾಸ್ಕು. ಸೊ ಮಕ್ಕಳು ತಮಗೆ ತಿಳಿದಂಥ ಒಂದು ಬುದ್ಧಿಶಕ್ತಿಯನ್ನು, ಒಂದು ತಂತ್ರವನ್ನು ಮತ್ತು ಕೌಶಲ್ಯವನ್ನು ಉಪಯೋಗಿಸಿ ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಿ, ನೋಡೋಣ ಯಾವ್ಯಾವ ರೀತಿ ಪ್ರಯತ್ನ ಪಡ್ತಾರೆ ಅಂತ. ಸೊ ಮಕ್ಕಳಲ್ಲಿ ಆ ಒಂದು ಕ್ರಿಯೇಟಿವಿಟಿ ಬರಬೇಕು ಅಂದರೆ ನಾವು ಈ ಥರ ಟಾಸ್ಕ್ಗಳನ್ನ ಆವಾಗವಾಗ ಅವರಿಗೆ ಕೊಡ್ತಾ ಇರಬೇಕು. ಸೊ ಅವ್ರಿಗೆ ಆಗ ಥಿಂಕಿಂಗ್ ಎಬಿಲಿಟಿ ಇಂಪ್ರೂವ್ ಆಗುತ್ತೆ. ಸೊ ಟೀಮ್ ಬಿಲ್ಡಿಂಗ್, ಟೀಮ್ ವರ್ಕ್ ಅದೆಲ್ಲದಕ್ಕೂ ಸಹಾಯ ಆಗುತ್ತೆ. ಸೊ ಮಕ್ಕಳು ತಮಗೆ ತಿಳಿದಂತಹ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾಯಿದ್ದಾರೆ, ಆದರೆ ನಾವು ಅಂದ್ಕೊಂಡಿರೋ ರಿಸಲ್ಟ್ ಮಾತ್ರ ಬರ್ತಾ ಇಲ್ಲ. ನೋಡೋಣ. ತುಂಬ ಚೆನ್ನಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ಮಕ್ಕಳು. ಒಬ್ಬೊಬ್ಬರಲ್ಲೂ ವಿಧ ವಿಧವಾದ ಆಲೋಚನೆ ಬರುತ್ತೆ, ಅದೇ ಪ್ರಕಾರ ಟ್ರೈ ಮಾಡ್ತಾ ಇದ್ದಾರೆ. ಓಕೆ, ಫೈನಲಿ ಯಾವ ರೀತಿ ಈ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂತ ನಾವೀಗ ನೋಡೋಣ. ನೋಡಿ, ನಾವು ಕೊಟ್ಟಿರೋ ಏನು ಟಾಸ್ಕ್ನ ಯಾವ ರೀತಿ ಮಕ್ಕಳು ಯಶಸ್ವಿಯಾಗಿ ನಿಭಾಯಿಸ್ತಾರೆ ಅಂತ ಈಗ ನೋಡೋಣ. ಸೊ ಇದು ನಮಗೆ ಬೇಕಾಗಿರೋಂಥ ರಿಸಲ್ಟು. ನಾವೇನು ಕೊಟ್ಟಿದ್ವಿ ಟಾಸ್ಕು, ಅದು ಈ ರೀತಿ ಬರಬೇಕು ಅಂತ. ಸೊ ಫೈನಲಿ ಮಕ್ಕಳು ಅದನ್ನು ಅಚೀವ್ ಮಾಡಿದ್ದಾರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಅಸಾಧ್ಯ ಅಂತ ಅಂದ್ಕೊಂಡ ಎಲ್ಲ ಕೆಲಸಗಳಿಗೂ ಒಂದೊಂದು ಪರಿಹಾರ ಇರುತ್ತೆ, ನಾವು ಸಾಲ್ವ್ ಮಾಡ್ಬೋದು. ಸೊ ಇದನ್ನು ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ನ ಇದೇ ರೀತಿ ನೋಡ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.